ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮದಲ್ಲಿ ನಿಮಗೆ ವಂದನೆಗಳು. ಎಲ್ಲರೂ ಚೆನ್ನಾಗಿದ್ದೀರಿ ಎಂದು ನೆನೆಸುತ್ತೇನೆ. ಈ ವಿಡಿಯೋದಲ್ಲಿ ನಾವೆಲ್ಲರೂ ಕೊರೋನಾ ವೈರಸ್ ಬಗ್ಗೆ ಯೇಸು ಕ್ರಿಸ್ತರು ಮೊದಲೇ ಹೇಳಿದ್ರ ಎಂಬ ಅಂಶವನ್ನು ನೋಡಲಿಕ್ಕಿದ್ದೇವೆ. ಅಂತ್ಯಕಾಲದ ವಿಷಯವಾಗಿ ಅನೇಕ ಧರ್ಮ ಗ್ರಂಥಗಳು ಅಭಿಪ್ರಾಯಗಳನ್ನು ಹೇಳುವಾಗ ಮನುಷ್ಯರೂ ಸಹ ಅನೇಕ ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆಂದು ಜನರು ಹೇಳಿಕೊಳ್ಳುವುದುಂಟು. ದ್ವಾಪರ ಯುಗದಲ್ಲಿ ಋಷಿ ಮುನಿಗಳು ವೀರಬ್ರಹ್ಮಗಾರು ಸಹ ಕಲಿಯುಗದ ಬಗ್ಗೆ ಮತ್ತು ಕೊರೋನಾ ವೈರಸ್ ಬಗ್ಗೆ ಭವಿಷ್ಯವಾಣಿ ನುಡಿದಿದ್ದಾರೆಂತಲೂ ಹೇಳುವುದನ್ನು ಕೇಳುತ್ತಿದ್ದೇವೆ. ಅದರಂತೆ ನಾಸ್ಟ್ರಾಡಮಸ್ ಎಂಬುವರು 1555ರಲ್ಲಿಯೇ ಈ ಕೊರೋನಾ ವೈರಸ್ ಕುರಿತಾಗಿ ಮುಂಚೆಯೇ ಹೇಳಿದ್ದಾರೆಂಬುದಾಗಿ ಅವರ ಅನುಯಾಯಿಗಳು ಹೇಳುತ್ತಾರೆ. ಬಾಬಾ ವಂಗ ಎನ್ನುವಂಥವರು ಸಹ, ಇವರು ಬ್ಲೈಂಡ್ ಮಿಸ್ಟಿಕ್ ಪ್ರಿಡಿಕ್ಟರ್ಸ್, ಇವರೂ ಸಹ ಕೊರೋನಾ ವೈರಸ್ ಕುರಿತಾಗಿ 1996ರಲ್ಲಿ ಹೇಳಿದ್ದಾರೆಂಬುದಾಗಿ ಕೇಳಿದ್ದೇವೆ. ಅದು ಮಾತ್ರವಲ್ಲದೆ ಮಡೋನ 2019 ಅಂದರೆ ಈ ಮಧ್ಯ ಕಾಲದಲ್ಲಿ ಇವರು ಸಹ ಕೊರೋನಾ ವೈರಸ್ ಕುರಿತಾಗಿ ಮುಂಚೆಯೇ ಹೇಳಿದ್ದಾರೆ ಎಂಬುದಾಗಿ ಜನ ಹೇಳಿಕೊಳ್ಳುತ್ತಾರೆ. ದೈವ ಸೇವಕರುಗಳಾದಂಥ ಪಾಲ್ ದಿನಕರನ್ 2016, ಜೋಸೆಫ್ ಪ್ರಿನ್ಸ್ 2018 ಇವರೂ ಸಹ ಕೊರೋನಾ ಕುರಿತಾಗಿ ಪ್ರವಾದನೆಯನ್ನು ಹೇಳಿದ್ದಾರೆ. ಈ ಕೊರೋನಾ ವೈರಸ್ ಕುರಿತಾಗಿ ಸತ್ಯವೇದ ಹೋಲಿ ಬೈಬಲ್ ಏನು ಹೇಳುತ್ತದೆ, ಇಲ್ಲ ಯೇಸು ಕ್ರಿಸ್ತರು ಈ ಕೊರೋನಾ ಕುರಿತಾಗಿ ಏನಾದರೂ ಹೇಳಿದರಾ ಎಂಬುದಾಗಿ ಬೈಬಲನ್ನು ನಾವು ಅಧ್ಯಯನ ಮಾಡುವಾಗ ಲೂಕ 21:11 ಅಲ್ಲಿ ನೀವು ಸ್ಪಷ್ಟವಾಗಿ ಓದುವಾಗ ಉಪದ್ರವಗಳು ಎಂಬ ಪದವು ಅಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ಅರ್ಥ ಮಾಡಿಕೊಳ್ಳಲು ನಾವು ಇಂಗ್ಲೀಷಲ್ಲಿ ಓದುವುದಾದರೆ ಅದಕ್ಕೆ ಸರಿಯಾದಂಥ ಒಂದು ಪದ ಪೆಸ್ಟಿಲೆನ್ಸಸ್ ಎಂಬುದು. ಪೆಸ್ಟಿಲೆನ್ಸಸ್ ಎಂದರೆ ಮಾರಕ ಸಾಂಕ್ರಾಮಿಕ ರೋಗ. ಯೇಸು ಕ್ರಿಸ್ತರು ಇದೆಲ್ಲವೂ ಪ್ರಸವ ವೇದನೆಯ ಪ್ರಾರಂಭ ಎಂಬುದಾಗಿ ಹೇಳಿದ್ದಾರೆ. ಮತ್ತಾಯನು ಬರೆದ ಸುವಾರ್ಥ 24:8 ಸಹ ಪೆಸ್ಟಿಲೆನ್ಸಸ್ ಎಂಬ ಪದವನ್ನು ಯೇಸು ಕ್ರಿಸ್ತರು ಅಲ್ಲಿ ಹೇಳುತ್ತಾರೆ. ಹೀಗೆ ಒಂದು ಅಂತ್ಯಕಾಲದಲ್ಲಿ ಇವೆಲ್ಲವೂ ಬರಗಾಲ ಮತ್ತು ಸಾಂಕ್ರಾಮಿಕ ರೋಗಗಳು ಬರುತ್ತವೆಂಬುದಾಗಿ ಯೇಸು ಕ್ರಿಸ್ತರು 2000 ವರ್ಷಗಳ ಮುಂಚೆಯೇ ಹೇಳಿದರು. ಪ್ರಕಟಣೆ ಗ್ರಂಥ 6:8 ಸಹ ನಾವು ಆ ವಾಕ್ಯಗಳನ್ನು ಓದುವಾಗ ಅಲ್ಲಿ ಹೇಳಲ್ಪಟ್ಟಿದೆ. 2ನೇ ಭಾಗದಿಂದ ನೀವು ಓದರೆ ಅಲ್ಲಿ ಹೇಳುತ್ತದೆ, ಬರದಿಂದಲೂ ಅಂಟು ರೋಗದಿಂದಲೂ ಎಂಬುದಾಗಿ ಹೇಳುತ್ತದೆ. ಬರದಿಂದಲೂ ಅಂಟು ರೋಗದಿಂದಲೂ, ಅಂಟು ರೋಗ, ನಾವು ಈ ಕೊರೋನಾ ವೈರಸ್ಸನ್ನು ಅಂಟು ರೋಗ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥದ್ದು ಎಂಬುದು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇದೆ. ಪ್ರಿಯರೇ, ಕರ್ತನಲ್ಲಿ ಪ್ರಿಯರೇ, ಕೊರೋನಾ ಮಾತ್ರವಲ್ಲ 21ನೇ ಶತಮಾನದಲ್ಲಿ ಬರಗಳು, ಭೂಕಂಪಗಳು, ರೋಗಗಳು, ಅಂಟು ರೋಗಗಳು, ಅನೇಕ ರೀತಿಯಾದಂಥ ಹಿಂಸೆಗಳು ಪ್ರಾರಂಭವಾಗಿವೆ. ಇದೆಲ್ಲವೂ ಯೇಸು ಕ್ರಿಸ್ತನ 2ನೇ ಬರೋಣ, ಯೇಸು ಕ್ರಿಸ್ತನ ಬರವಣಿಗೆಗೆ ಹತ್ತಿರದ ಸೂಚನೆಗಳನ್ನು ನಮಗೆ ತಿಳಿಸುತ್ತದೆ. ಇವತ್ತಿನ ನಾವು ಈ ವಿಡಿಯೋದಲ್ಲಿ ಕೊರೋನಾ ವೈರಸ್ ಅಂಟು ರೋಗಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಹೌದು ಕರ್ತನಲ್ಲಿ ಪ್ರಿಯರೇ, ಈ ಸಾಂಕ್ರಾಮಿಕ ರೋಗದ ಬಗ್ಗೆ ಮನುಷ್ಯರಾದಂಥವರು ಅವರದೇ ಆದಂಥ ಅಭಿಪ್ರಾಯಗಳು. ಈಗ ನಾನು ಹೇಳಿದ ಹಾಗೆ ಮಡೋನಾ 2019ರಲ್ಲಿ ಬಾಬಾ ವಾಂಗ ಎನ್ನುವರು ಅಲ್ಲಿ ಹೇಳುವಂಥದ್ದು 1996ರಲ್ಲಿ, ಅದಕ್ಕೆ ಮುಂಚೆ 2016ರಲ್ಲಿ ದಿನಕರ್ಣಯ್ಯವರು, ಅದರಂತೆ ಜೋಸೆಫ್ ಪ್ರಿನ್ಸ್ ಅವರು, ಅದಕ್ಕೆ ಮುಂಚೆ ಋಷಿಮುನಿಗಳು ಆಗಿರಬಹುದು, ವೀರಬ್ರಹ್ಮಗರಾಗಿರಬಹುದು, ಅವರೆಲ್ಲ ಕೆಲವು ಒಂದು 300-400 ವರ್ಷಗಳ ಹಿಂದೆ ಒಂದು ವೇಳೆ ಅದರ ಕುರಿತಾಗಿ ಹೇಳಿರಬಹುದು. ಆದರೆ ಯೇಸು ಕ್ರಿಸ್ತರು ಸ್ಪಷ್ಟವಾಗಿ 2000 ವರ್ಷಗಳ ಹಿಂದೆಯೇ ಈ ಸಾಂಕ್ರಾಮಿಕ ರೋಗದ ಬಗ್ಗೆ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಂಬುವಂಥವರಿಗೆ ಇದು ಖಂಡಿತವಾಗಿಯೂ ಶುಭ ಸಂದೇಶ. ಇದು ಯೇಸುವನ್ನು ನಂಬಿದಂಥವರಿಗೆ ಯಾವುದೇ ರೀತಿಯಾದಂಥ ಅಚ್ಚರಿಯ ಕಾರ್ಯ ಅಲ್ಲ. ಯಾಕೆಂದರೆ ಪ್ರಸವ ವೇದನೆಯ ಪ್ರಾರಂಭದಲ್ಲಿ ಈ ಒಂದು ಭೂಕಂಪಗಳು, ಅನೇಕ ರೀತಿಯಾದಂಥ ಯುದ್ಧದ ವಾತಾವರಣಗಳು, ದೇಶವು ಇನ್ನೊಂದು ದೇಶದ ಮೇಲೆ ಕಾರ್ಯ ಮಾಡುವಂಥದ್ದು, ಅನೇಕ ಸಾಂಕ್ರಾಮಿಕ ರೋಗಗಳು ಹರಡುವಂಥದ್ದು, ಇವೆಲ್ಲದರ ಕುರಿತಾಗಿ ನಾವು ನೋಡುತ್ತಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ನಾನು ಯಾರನ್ನೂ ಕಿಂಚಪರಿಸುವುದಕ್ಕಾಗಿಯೋ ಎತ್ತಿ ತೋರಿಸುವುದಕ್ಕಾಗಿಯೋ ಈ ವಿಡಿಯೋದಲ್ಲಿ ನಾನು ವಿಷಯಗಳನ್ನು ಹೇಳಿಲ್ಲ. ಬದಲಾಗಿ ಮನುಷ್ಯ ಮಾತ್ರದವರು ಈ ಕೊರೋನಾ ಕುರಿತಾಗಿ ಮೊದಲೇ ಹೇಳಿದ್ದಾರೆ, ಅವರು ತುಂಬ ಉನ್ನತವಾದವರು, ದೈವ ಸಮಾನರು ಎಂಬುದಾಗಿ ಹೇಳುವಾಗ ಸತ್ಯವನ್ನು ಅರಿತಂಥ ನಾವು ಸತ್ಯವನ್ನು ಸ್ಪಷ್ಟವಾಗಿ ಹೇಳಬೇಕಾದಂಥ ಒಂದು
ಅವಕಾಶ ನಮಗೆ ಸಿಕ್ಕಿದೆ. ಆದುದರಿಂದ ಮನುಷ್ಯ ಮಾತ್ರದವರು ಏನೇ ಹೇಳಿದರೂ ಸಹ ಯೇಸು ಕ್ರಿಸ್ತರು 2000 ವರ್ಷಗಳ ಮುಂಚೆಯೇ ಈ ರೀತಿಯಾದಂಥ ಅಂಟು ರೋಗಗಳು ಬರುತ್ತವೆ ಎಂಬುದಾಗಿ ನಮಗೆ ಮತ್ತಾಯ 24ರಲ್ಲಿಯೂ, ಲೂಕ ಬರೆದ ಸುವಾರ್ತೆ 21:11ರಲ್ಲಿಯೂ ಮತ್ತು ಪ್ರಕಟಣೆ ಗ್ರಂಥದಲ್ಲಿ ನಾವು ಯೇಸುವಿನ ಶಿಷ್ಯನಾದಂಥ ಯೋಹಾನನ್ನು ತಿಳಿಯಪಡಿಸುವಂಥದ್ದು, ಅಂದರೆ ಅದು 1ನೇ ಶತಮಾನದಲ್ಲಿ ಬೈಬಲ್ಲು ಬರೆಯಲ್ಪಟ್ಟಿದ್ದು. ಈಗ ನಾವು 21ನೇ ಶತಮಾನದಲ್ಲಿದ್ದೇವೆ. ಅದರರ್ಥ 20 ಶತಮಾನಗಳ ಮುಂಚೆಯೇ ಯೇಸು ಕ್ರಿಸ್ತರು ಈ ಕೊರೋನಾ ಇಲ್ಲ ಅಂಟು ರೋಗಗಳಲ್ಲಿ ಒಂದು ಬೇರೆ ಒಂದು ವೇಳೆ ಆಗಿರ್ಬೋದು, ಎಬೋಲಾ ಆಗಿರ್ಬೋದು, ನೀಪಾ ವೈರಸ್ ಆಗಿರಬಹುದು, H1N1, HIV/AIDS, ಅದರಂತೆ ಈಗ ಕೊರೋನಾ ವೈರಸ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ದೇವರ ಆಶೀರ್ವಾದಗಳು ನಿಮ್ಮ ಮೇಲೆ ನಿರಂತರವಾಗಿರಲಿ.